ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿನೂ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:30 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸ್ದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸ್ದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೋರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ ಟೋರ್ನಮೆಂಟಲ್ಲಿ, 5 ನಿಮಿಷ ಆರಿಸಿ ಸಾಕು ಟೋರ್ನಮೆಂಟ್ಗೆ. ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ, ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಅಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಅಕ್ಕಿಗಳು ಸಾಚವಾಗಿ ಹಾರಬೇಕು, ಸಾಚವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದೊಳ್ಳೆ ಲಾಂಗ್ ಟೈಮ್ ಬಿಡಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟ್ ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡ್ರೆ. ಫ್ರೆಂಡ್ಸ್, ನಮ್ಮದು ಟೋರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೋರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಳೆಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9:58 ಹಾರಿ ಹಕ್ಕಿ ಫಿನಿಷ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳಿದ್ರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಆರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ, ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್ ಈ ಅಕ್ಕಿನೂ ನೋಡ್ಬೋದು ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೋರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023 ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದುದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳದ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ ಇದು. ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ, ಇನ್ನೂ ಒಳ್ಳೆ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ, ಇನ್ನೊಂದು ಊರಲ್ಲಿ ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ. ಫ್ರೆಂಡ್ಸ್, ಇದು ಬಲೆ ಹುಚ್ಚ ಲೈನಲ್ಲಿ ತಾಮ್ರಾಲಿ ಹೆಣ್ಣು. ಈ ಹೆಣ್ಣು ಬಂದ್ಬಿಟ್ಟು ಆಡಿರೋ ಟೈಮು 7:30 ಹಿಂಗೆ ಆಡಿರೋ ಅಕ್ಕಿ ಇದು. ಬಾಜಿ ಬಂದ್ಬಿಟ್ಟು 3-4 ಬಾಜಿ. ಆದರೆ ಏನಂದರೆ ಈ ಹೆಣ್ಣಲ್ಲಿ ಪ್ರಾಬ್ಲಮ್ಮು, ಬಿಸಿಲಿದ್ದಾಗ ಅಕ್ಕಿ ಮೇಲೆ ಆಕಾಶಕ್ಕೆ ಹೋಗೋದೇ ಇಲ್ಲ. ಗಾಳಿ ಇದ್ದಿದ್ದ ದಿವಸ ಒಳ್ಳೆ ಆಟ ಇರುತ್ತೆ, ಬಿಸಿಲಿರೋ ದಿನ ಇವಾಗ ಒಂದು ಬೆಳಗ್ಗೆ 6 ಬಿಟ್ಟರೆ 9-10 ಹಿಂಗೆ ಬಿಸಿಲು ಜೋರು ಬಿಸಿಲು ಬಂತು ಅಂದರೆ ಸೀದಾ ಒಂದೇ ಜಿಪ್ಪಿ ಅಕ್ಕಿ ಛತ್ರಿ ಮೇಲೆ ಕುತ್ಕೊಂಡ್ಬಿಡುತ್ತೆ. ಅದೇ ಗಾಳಿ ಇರೋ ಟೈಮಲ್ಲಿ, ಸೀಸನ್ ಟೈಮಲ್ಲಿ ಗಾಳಿಗೆ ತುಂಬ ಒಳ್ಳೆ ಆಟ ಆಡುತ್ತೆ. 7:30 ಹಿಂಗೆಲ್ಲ ಆಡಿದೆ ಅಕ್ಕಿ. ಗಂಡು ಬಂದ್ಬಿಟ್ಟು ಆನೆಕಲ್ ರೇಗ್ದಾರ್ ಗಂಡು, ಕ್ವಾಲಿಟಿ ಕಂಡೀಷನ್ನು ಎಲ್ಲ ನೋಡ್ಕೊಂಡು 2 ಅಕ್ಕಿದೂ A1 ಕ್ವಾಲಿಟಿಯಲ್ಲಿರುತ್ತೆ. ಗುಂಡು ತಲೆ ಅಗ್ಲ ಎದೆ 2 ಅಕ್ಕಿನೂ ಮೀಡಿಯಮ್ ಚೋನ್ಸ್ ಇರುತ್ತೆ. ಹೆಣ್ಣು ಬಂದ್ಬಿಟ್ಟು ಟೋಟಲ್ ಆಗಿ ಫ್ಲೈಯರ್ ಐಷನು, ಗಂಡು ಬಂದ್ಬಿಟ್ಟು ಒಂದು ಬ್ರೀಡರು ಪ್ಲಸ್ ಫ್ಲೈಯರ್ ಐಷನು. 8 ಚಿಲ್ಲರೆ ಆಡಿರೋ ಗಂಡು. ಈ ಗಂಡು ಬಂದ್ಬಿಟ್ಟು ಒಂದು 4 ಹಿಂದೆನೇ 8 ಚಿಲ್ಲರೆ ಆಡಿದ್ದು. ಇವೆರಡಕ್ಕೆ ಜೊತೆ ಮಾಡಿದ್ದೀವಿ ಪಟ್ಟಾಗಳು ಅಷ್ಟೇ. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಬಿಸಿಲಿಗೂ ಆಡುತ್ತೆ ಗಾಳಿಗೂ ಆಡುತ್ತೆ. ಹಂಗೆ ರೆಡಿಯಾಗಿದೆ ಪಟ್ಟಾಗಳು. ಇವೆರಡು ಮ್ಯಾಚ್ ಮಾಡಿದಾಗ ಹಕ್ಕಿ ಕ್ವಾಲಿಟೀಸು ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಒಳ್ಳೆ ಬಂದ ಜೊತೆ ಇದು. ಮಿನಿಮಮ್ ಟೈಮ್ ನೀವೊಂದು 6 ಅಂತೂ ಪಟ್ಟಾಗಳನ್ನ ಆರಾಮಾಗಿ ಬಿಡ್ಕೊಬೋದು, ಅಷ್ಟು ಗ್ಯಾರಂಟಿ ಇರುತ್ತೆ ಇದರಲ್ಲಿ. 6 ಅನ್ನೋದು ಮಿನಿಮಮ್ ಟೈಮು ಪಟ್ಟಾಗಳನ್ನ ಆರಾಮಾಗಿ ಬಿಡ್ಕೊಬೋದು. ಈ ಜೊತೆಗೇನೆ ಬಲೆ ಉಚ್ಚ ಲೈನಲ್ಲಿ ತಾಮ್ರಾಲಿ ಹೆಣ್ಣು ಹಕ್ಕಿ ನೋಡ್ಬೋದು. ಇಲ್ಲಿ ಕಾಲು ನೋಡ್ಕೊಳ್ಳಿ, ಫುಲ್ಲಿಂಗ್ ಎತ್ತಿ ಚಿಡಿಯಾಗಿ ನಿಂತ್ಕೊಳ್ಳೋ ತಕ್ಕಿ, ಪ್ಲಸ್ ಉಗುರು ಮೇಲೆ ನಡೆಯುತ್ತೆ. 2 ಅಕ್ಕಿನೂ ಅಷ್ಟೇ, ಉಗುರು ಮೇಲೆ ನಡೆಯುತ್ತೆ. ಪಟ್ಟಾಗಳು ಅಷ್ಟೇ, ಇದರಲ್ಲಿ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಪಟ್ಟ ಬಣ್ಣಗಳು ತುಂಬ ಚೆನ್ನಾಗಿ ಬರುತ್ತೆ, ಒಂದೊಂದ್ಸತಿ ಗುಂದಾರ್ಗಳು ಬರುತ್ತೆ, ಇಲ್ಲಾಂದರೆ ಹಿಂಗೆ ತಾಮ್ರದ ಮೇಲೆ ರೇಗ್ಗಳು ಬರುತ್ತೆ, ಮತ್ತು ಆನೆಕಲ್ ರೇಗ್ದಾರು ಪಟ್ಟಾಗಳು ಬರುತ್ತೆ. ಇದರಲ್ಲಿ ಆ ಗುಲ್ದಾರ್ ಬರೋದು ಈ ಹೆಣ್ಣು ಮೇಲೆ, ಯಾಕಂದರೆ ಬಲೆ ಉಚ್ಚ ಲೈನು ಅಕ್ಕಿ ಅದು. ಆ ಹೆಣ್ಣು ಮೇಲೆ ಸ್ವಲ್ಪ ಗುಲ್ದಾರ್ಗಳು ಬರುತ್ತೆ. ಕನಲ್ ಕ್ವಾಲಿಟೀಸ್ ತೋರಿಸ್ತೀನಿ. ಫಸ್ಟು ಅಕ್ಕಿ ನೋಡ್ಕೊಂಬಿಡಿ, ಟಾಪ್ ಕ್ಲಾಸ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ರೂಪಾಯಿ ಕೊಟ್ಬಿಡ್ತೀನಿ. ಒಂದು ಒಳ್ಳೆ ಬಂದ ಜೊತೆ, ಒಂದು ಒಳ್ಳೆ ಲೈಫ್ ಲಾಂಗ್ ಶೋಕಿ ಮಾಡ್ಕೊಳ್ಳೋಂಥ ಜೊತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ಇವೆಲ್ಲ ಡೀಟೇಲಾಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಆನೆಕಲ್ ರೇಗ್ದಾರ್ ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. 2 ಫುಲ್ ಉಗುರು ಮೇಲೆ ನಿಂತ್ಕೊಳತ್ತೆ, ಮತ್ತು ಚಳಿಯಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಏನು ಆನೆಕಲ್ ರೇಗ್ದಾರ್ ಅಲ್ಲಿ ಗಂಡು ತೋರಿಸ್ತೇವೆ, ಭಾಳ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚಳಿಯಾಗಿ ಹಿಂಗೆ ಎತ್ತಿಕೊಳತ್ತೆ, ಚುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ ಮಾಡ್ಬೋದು, ಸಿಕ್ಕಾಪಟ್ಟೆ ಹೆವಿ ಇರುತ್ತೆ. ಎರಡು ಸೈಡ್ ನೋಡ್ಬೋದು, ಲಾಲ್ ಕಟ್ ಹೆವಿ ಇರುತ್ತೆ. ಲೆಂತ್, ಬಾಡಿ ಶೇಪು ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಗ್ಲ ಎದೆ ಬರುತ್ತೆ, ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಬಾದಾಮಿ ಶೇಡ್ ಕಣ್ಣಲ್ಲಿ ಇರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕು ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಇವಾಗ ಏನು ಸ್ಟಾರ್ಟ್ ಆಗಿದೆ, ಇನ್ನೂ ವಯಸ್ಸಾಗ್ತಾರೆ ತುಂಬ ಜಾಸ್ತಿ ಆಗುತ್ತೆ. ಇವಾಗಲೇ ನೋಡ್ಬೋದು ಆಲ್ಮೋಸ್ಟು ಒಂದು 20% ಜಾಸ್ತಿ ಇದೆ, ಇನ್ನೂ ಚೇಂಜಸ್ಸು ತುಂಬ ಜಾಸ್ತಿ ಆಗುತ್ತೆ. ವಯಸ್ಸಾಗ್ತಾರಂಗೇ ಕಣ್ಣಲ್ ಕ್ವಾಲಿಟೀಸ್ ತುಂಬ ಜಾಸ್ತಿ ಆಗುತ್ತೆ. ಒಂದೊಳ್ಳೆ ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ ಹಾರ್ಸ್ ಕೊಡೋ ಕಣ್ಣು, ಈ ಟೈಪಲ್ಲಿ ಗಂಡಿನ ಕಣ್ಣಿರೋದು. ರಿಂಗ್ ನಂಬರ್ 1041. ಫ್ರೆಂಡ್ಸ್, ಇವಾಗ ಏನು ತಾಮ್ರಾಲಲ್ಲಿ ಹೆಣ್ಣು ತೋರಿಸ್ತೆ, ಭಾಳ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶುಕ್ತಿರಿ ಉದಾತಿರಿ ಬರುತ್ತೆ. ಗಂಡ ಲಾಲ್ ಕಟ್ ಜಾಸ್ತಿ ಇರೋದಕ್ಕೆ ಈ ತಾಮ್ರಾಲ ಹೆಣ್ಣ ಮ್ಯಾಚ್ ಮಾಡಿದ್ದೀವಿ, ಮತ್ತು ತಾಮ್ರಾಲ ಹೆಣ್ಣಲ್ಲಿ ಫ್ಲೈಯಿಂಗ್ ಕ್ವಾಲಿಟಿ ತುಂಬ ಜಾಸ್ತಿ ಇರುತ್ತೆ, ಅದು ಡೀಟೇಲಾಗಿ ತೋರಿಸ್ತೀನಿ. ಲೆಂತ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಗ್ಲ ಎದೆ ಬರುತ್ತೆ, ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇದು ಬಾದಾಮಿ ಶೇಡ್ ಟರ್ನ್ ಆಗುತ್ತೆ, ಇನ್ನೂ ವಯಸ್ಸಾಗ್ತಾರಂಗೆ. ಇವಾಗೇನು ನಿಮಗೆ ಲೈಟಾಗಿ ಅನಾರಿಯೆಲ್ಲ ಕಾಣಿಸ್ತಾ ಇದೆ, ಅವೆಲ್ಲ ವಯಸ್ಸಾಗ್ತಾರಂಗೆ, ಕಪ್ಪಗಾಗತ್ತೆ. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಲೈಟಾಗಿರುತ್ತೆ. ಯಾಕರೆ ಇದೊಂದು ಟೋಟಲ್ ಒಂದು ಫ್ಲೈಯರ್ ಐಷನ್ ಅಕ್ಕಿ ಇದು. ಗಂಡು ಬಂದ್ಬಿಟ್ಟು ಬ್ರೀಡರು ಪ್ಲಸ್ ಫ್ಲೈಯರ್ ಐಷನು, ಇನ್ನು ಮ್ಯಾಚ್ ಮಾಡಿರೋದು. ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಅಷ್ಟೇ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಈ ಒಂದು ಬಣ್ಣಗೂ ಡಿಮ್ಯಾಂಡ್ ಜಾಸ್ತಿ ಇದೆ, ಹಕ್ಕಿನೂ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಸಬ್ಜಾ ಜೊತೆ.
ಈ ಜೊತೆಯಲ್ಲಿ ಪಟಾವಳಿ ಬಂದ್ಬಿಟ್ಟು ಪರ್ಫಾರ್ಮೆನ್ಸು 7-8 ಗಂಟೆ ಇದೆ. ಮಿನಿಮಮ್ ಟೈಮು 1-6 ಗಂಟೆ ಇಟ್ಕೊಂಡ್ರು, ಹೊಸ ಶೋಭದಾರ್ ಬಿಟ್ಕೊಂಡ್ರು 1-6 ಗಂಟೆ ಅನ್ನೋದು ಮಿನಿಮಮ್ ಟೈಮು ಈಸಿಯಾಗಿ ಬಿಟ್ಕೊಬೋದು. ಹಕ್ಕಿ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು ಸ್ಟೈಲು, ಗಂಡು ನೋಡ್ಬೋದು ತುಂಬ ಅಗ್ಲ ಇದೆ. ಹೆಣ್ಣು ಅಷ್ಟೇ, ಅದು ಬಾಡಿ ಸೈಜ್ಗೆ ಅಗ್ಲ ಇದೆ. ಗಂಡು ಬಂದ್ಬಿಟ್ಟು ಅದು ಬಾಡಿ ಸೈಜ್ಗೆ ತುಂಬ ಅಗ್ಲ ಇದೆ. ಮತ್ತು ಗಂಡದು ಲೆಂತು ಶೇಪು ಇವೆಲ್ಲ ನೋಡ್ಕೊಳ್ಳಿ. ಸಬ್ಜಾ ಗಂಡು, ಸಬ್ಜಾಲ್ ಹೆಣ್ಣು. ಬಾಜಿ ಬಂದ್ಬಿಟ್ಟು ಇವಲ್ಲಿ 4-5 ಬಾಜಿ, ರಾಕೆಟ್ ಬಾಜಿ ಇರುತ್ತೆ. ಒಂದೊಂದು ಸತಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರು ಹಕ್ಕಿ ಹೊಡೆದಂಗೆ ಮೇಲಾಗ್ತಿರತ್ತೆ. ಈ ಜೊತೆ ಒಂದು 4 ವರ್ಷದಿಂದ ಹಿಂಗೆ ಮಾಡಿಟ್ಟಿರೋ ಜೊತೆ ಕ್ವಾಲಿಟೀಸ್ ನೋಡ್ಬೋದು. ಗಂಡಿಂದು ಅಲ್ಟಿಮೇಟ್ ಕ್ವಾಲಿಟೀಸ್ ಇರುತ್ತೆ. ಗಂಡು ಉದ್ದ ಜಾಸ್ತಿ ಇರೋದಕ್ಕೆ, ಹೆಣ್ಣು ಬಂದ್ಬಿಟ್ಟು ನಾವು ಲೆಂತ್ ಗಂಡಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿರೋದು. ಆದರೆ ಹೆಣ್ಣು ಲೆಕ್ಕಾಚಾರದಲ್ಲಿ ಹೆಣ್ಣಿನ ಲೆಂತ್ನು ಉದ್ದಾನೇ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೆಣ್ಣಿನ ಲೆಂತು ಚೆನ್ನಾಗಿದೆ, ಅಗ್ಲ ಇದೆ, ಎರಡಕ್ಕಿನ ಎಸ್ ಟೈಪಲ್ಲಿ ಕತ್ತಿಡ್ಕೊಳತ್ತೆ, ಅದು ನೋಡ್ಬೋದು ನೀವು. ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. ಹಕ್ಕಿಗಳು ನಮ್ಮ ಹತ್ರ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಾವೇನಿವಾಗ ಜೊತೆಗಳು ಕೊಡ್ತಾ ಇದ್ದೀವಿ ಪಟ್ಟಾಗಳು, ಎಲ್ಲರ ಮನೆಯಲ್ಲೂ ಹಾರಲಿ, ಒಂದು ಒಳ್ಳೆ ಟೈಮ್ ಬರಲಿ ಅಂದ್ಬಿಟ್ಟು ಕೊಡ್ತಾರೆ ಅಕ್ಕಿಗಳು. ಸಬ್ಜಾಲಿ ಬಣ್ಣಾಗೇ ಅಕ್ಕಿಗಳು ಸಿಗೋದು ಕಷ್ಟ ಆಗಿದೆ. ಒಂದು ಒಳ್ಳೆ ಜೊತೆ ಕೊಡ್ತಾ ಇದ್ದೀವಿ, ಕ್ವಾಲಿಟೀಸ್ ಎಲ್ಲ ನೋಡ್ಕೊಬೋದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 6,000 ರೂಪಾಯಿ ಕೊಟ್ಬಿಡ್ತೀನಿ. ಕಣ್ಣಲ್ಲಿ ಕ್ವಾಲಿಟೀಸು ತೋರಿಸ್ತೀನಿ. 2 ಅಕ್ಕಿನು ಬ್ರೀಡರು ಪ್ಲಸ್ ಫ್ಲೈಯರ್ ಐಷೇನು, ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು. ಗಂಡದ್ದು ಬಂದ್ಬಿಟ್ಟು ಬಾದಾಮಿ ಶೇಡ್ ಕಣ್ಣು ಬರುತ್ತೆ, ಹೆಣ್ಣು ಬಂದ್ಬಿಟ್ಟು ಬಿಳೆ ಕಣ್ಣು ಬರುತ್ತೆ. ಹೆಣ್ಣು ಫುಲ್ಲು ಕುರ್ಜಲಿದೆ, ಆ ಕುರ್ಜಲಿರೋದಕ್ಕೆ ಪುಕ್ಕಗಳು ಅಲ್ಲಿ ಇಲ್ಲಿ ಒಂಥರ ನೋಡ್ಬೋದು ಕೆದ್ರಿಕೊಂಡಿರೋಂಗೆ, ಅದು ಹೊಸ ಪುಕ್ಕಗಳು ಬರ್ತಾ ಇದೆ. ಕುರ್ಜ್ ರೆಡಿ ಆಗಿದ ತಕ್ಷಣ ಆಲ್ಮೋಸ್ಟು ಬಣ್ಣನೂ ಚೇಂಜ್ ಆಗುತ್ತೆ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಸಬ್ಜಾ ಹೆಣ್ಣು ತೋರಿಸ್ತೆ, ಚಿಡಿವಾಲ ನೋಡ್ಬೋದು, ಸಿಂಗಲ್ ಟೈಲ್ ಬರುತ್ತೆ, ಶುತ್ತಿರಿ ಉದ್ದಾತಿರಿ ತಿರಿಗಳು ನೋಡ್ಕೊಳ್ಳಿ. 3ನೇ ಪಟ್ಟಿ ಇರುತ್ತೆ, ಆದರೆ 800 ಅಂತ ಕೊಡ್ತಾರಲ್ಲ ಸಬ್ಜಾ ಅಂತಲೇ ಕೊಡ್ತಾರೆ. ಅದು ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ, 2 ಸೈಡೂ 3ನೇ ಪಟ್ಟಿ ಅನ್ನೋದು 2 ಸೈಡು ಇರುತ್ತೆ ನೋಡ್ಬೋದು. ಇಲ್ಲಿ 3ನೇ ಪಟ್ಟಿ 2 ಸೈಡು ಇರುತ್ತೆ. ಹಕ್ಕಿ ಸ್ವಲ್ಪ ಕುರ್ಜಲಿದೆ, ಇದು ಲೆಂತು ನೋಡ್ಕೊಳ್ಳಿ. ಗಂಡು ಜೊತೆ ಬಿಟ್ಟಾಗ ಹೆಣ್ಣದ ಲೆಂತ್ ಗೊತ್ತಾಗಲ್ಲ, ಆದರೆ ಹೆಣ್ಣು ಲೆಂತು ಉದ್ದ ಇರೋದು, ಅಗ್ಲ ಇದೆ, ಗುಂಡು ತಲೆ, ಮೀಡಿಯಂ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸುತ್ತಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕು ಅಗ್ಲ ಇರುತ್ತೆ, ವೈಬ್ರೇಷನ್ ರೊಟೇಷನ್ ನೋಡ್ಕೊಳ್ಳಿ, ತುಂಬ ಹಿಂಗೆ ಕಣ್ಣಲ್ಲಿ ಮಾಡ್ತಾ ಇರತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಒಂದು ಒಳ್ಳೆ ಬ್ರೀಡರು ಪ್ಲಸ್ ಫ್ಲೈಯರ್ ಐಷೇನು ಪಟಾಗಳ ಪರ್ಫಾರ್ಮೆನ್ಸ್ ಅಷ್ಟೇ ತುಂಬ ಚೆನ್ನಾಗಿದೆ. ಗಂಡಿಂದು ಡೀಟೇಲ್ ತೋರಿಸ್ತೀನಿ, ಗಂಡಿಂದು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಟಾಪ್ ಆಗಿರುತ್ತೆ. ರಿಂಗ್ ನಂಬರ್ 802. ಫ್ರೆಂಡ್ಸ್ ಇವಾಗ ಏನು ಸಬ್ಜಾಲ್ ಗಂಡು ತೋರಿಸ್ತೆ ಬಾಲಾಶ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ. ತಿರಿ 1 ಸೈಡ್ ಪೂರ್ತಿ ಹೊಡೆದಿದ್ದೀವಿ, ಏನಕ್ಕಂದರೆ ಇದು ಸ್ವಲ್ಪ ಟೆಂಪರ್ ಲೈನ್ ಜಾಸ್ತಿ ಅಕ್ಕಿ ಇದು, ಅದಕ್ಕೆ ಹೊಡೆದಿದ್ದೀವಿ. ಇದಕ್ಕೂ 3ನೇ ಪಟ್ಟಿ ಅನ್ನೋದು ನೋಡ್ಬೋದು ನೀವು, 3ನೇ ಪಟ್ಟಿ 2 ಅಕ್ಕಿಗೂ ಇದೆ, ಆದರೆ ಇದು ನಮ್ಮ ಸಬ್ಜಾಲಿನಲ್ಲಿ ಒಂದೊಂದು ಬರತ್ತೆ. ಹಿಂಗೆ ಚುಪ್ತಿರಿ ಉದ್ದಾತಿರಿ, ಲೆಂತ್ ವೈಸು ಗಂಡು ನೋಡ್ಬೋದು ಹೆಣ್ಣಕ್ಕಿಂತ ಉದ್ದ ಜಾಸ್ತಿ, 2 ಅಕ್ಕಿನೂ ಅಗ್ಲ ಎದೆ ಇರುತ್ತೆ. ಬಾಲ ಶೇಪ್ ಎಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಹಳೇ ಲೈನ್ ಹಕ್ಕಿಗಳು ಹೇಗೆ ಬರ್ತಾ ಇತ್ತು ಆ ಟೈಪಲ್ಲಿದೆ ನೋಡ್ಬೋದು. ಇಲ್ಲಿ ತಲೆ ಶೇಪು ಹೋಮ್ವರ್ಗಳ ಥರ ಇರುತ್ತೆ. ಬಾದಾಮಿ ಶೇಡ್ ಕಣ್ಣು, ಸುತ್ತಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಮತ್ತು ಕ್ರ್ಯಾಕ್ಸ್ ಅನ್ನೋದು ಏನು ಇವಾಗ ಲೈಟಾಗಿ ಕಾಣಿಸ್ತಾ ಇದೆ, ಅದು ವಯಸ್ಸಾಗ್ತಾರಂಗೇನೆ ಜಾಸ್ತಿ ಆಗುತ್ತೆ. ವೈಬ್ರೇಷನ್ನು ರೊಟೇಷನ್ನು ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ ಒಂದು ಒಳ್ಳೆ ಜಾತಿ ಮಾಡ್ಕೊಳ್ಳೋ ಪ್ಲಸ್ಸು ಹಾರಿಸ್ಕೊಳ್ಳೋ ಕಣ್ಣು. 2 ಅಕ್ಕಿನೂ ಗಂಡು ಹೆಣ್ಣು 2ನೂ ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ಸು ಆಡಿಸ್ಕೊಳ್ಳೋ ಕಣ್ಣು, ಹಿಂಗೆ ಮ್ಯಾಚ್ ಮಾಡಿರೋದು. ಪಟ್ಟ ರಿಸಲ್ಟು ಅಷ್ಟೇ ತುಂಬ ಚೆನ್ನಾಗಿದೆ, ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಮಾಡುತ್ತೆ. ರಿಂಗ್ ನಂಬರ್ 1626. ಹೊಸದಾಗಿ ಶೋಕಿ ಮಾಡೋ ಹೊಸ ಶೋಕ್ದಾರ್ಗಳನ್ನು ಈ ಜೊತೆಗೇ ಪಟ್ಟಾಗಳನ್ನ 6-7 ಗಂಟೆ ಆರಿಸ್ಕೊಬೋದು. ಅದಕ್ಕೆ ಮೇಲಾರತ್ತೆ, ಆದರೆ 6-7 ಗಂಟೆ ಈಸಿಯಾಗಿ ಬಿಡ್ಕೊಬೋದು. ಏನಿಲ್ಲ, ಬೆಳಗ್ಗೆ 1 ಉಡಾನು ಸಂಜೆ 1 ಉಡಾನು ಇಷ್ಟು ಮಾಡ್ಕೊಂಬನ್ನಿ.
ಯಾವಾಗ ಹಕ್ಕಿ 5 ಗಂಟೆ ಮೇಲೆ ದಾಟತ್ತೋ ಉಲ್ಟಾ ಉಡಾನ್ ಮಾಡ್ಕೊಂಬನ್ನಿ. ಇಷ್ಟು ಮಾಡಿದ್ರೆ ಸಾಕು, ಈ ಜೊತೆಯಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 6 ಗಂಟೆ 7 ಗಂಟೆ ಅನ್ನೋದು ತುಂಬ ಈಸಿಯಾಗಿ ಬರುತ್ತೆ. ಕ್ವಾಲಿಟಿ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಗುಲ್ದಾರಲ್ಲಿ ಹೆಣ್ಣು, ಗೇರ್ವ ಅಲ್ಲಿ ಗಂಡು, ಈ ಜೊತೆಗೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಾಜಿ ಬಂದ್ಬಿಟ್ಟು ಕಂಟ್ರೋಲ್ ಬಾಜಿ ಇರುತ್ತೆ, 3-4 ಒಂದೊಂದು ಪಟ್ಟಗಳಿಗೆ 6-7. ಆದರೆ ಕಂಟ್ರೋಲ್ ಬಾಜಿ ಮೀಡಿಯಂ ಕೈ ಹಾಕಿ, ಜಾಸ್ತಿ ಮೇಲೆ ಹೋಗಲ್ಲ, ಜಾಸ್ತಿ ಕೆಳಗಡೆ ಮಾಡಲ್ಲ. ಗಾಳಿ ಬಿಸಿಲು ಎರಡಕ್ಕೂ ತುಂಬ ಚೆನ್ನಾಗಿ ಆರತ್ತೆ. ಹೊಸ ಶೋಕ್ದಾರ್ಗೆ ಒಂದು ಶೋಕ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಲೈನು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 5,000 ರೂಪಾಯಿ ಕೊಟ್ಬಿಡ್ತೀನಿ. ಗುಲ್ದಾರಲ್ಲಿ ಹೆಣ್ಣು, ಗೇರ್ವ ಅಲ್ಲಿ ಗಂಡು, ಬಿಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಪಟ್ಟಗಳು ಕೊಡತ್ತಿಲ್ಲ, ಅಲ್ಲಿ ರಿಸಲ್ಟು ಅಷ್ಟೇ, ಪಟ್ಟ ಉಳಿದು ತುಂಬ ಚೆನ್ನಾಗಿರುತ್ತೆ. ಎರಡಕ್ಕಿನೂ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಎದೆ ಮುಂದೆ ಮಾಡ್ಕೊಂಡು ನಡೆಯುತ್ತೆ, ಅಗ್ಲ ಎದೆ, ಹೆಣ್ಣು ಬಂದ್ಬಿಟ್ಟು ಗಿಡ್ಡಿ ಕಾಲಿರುತ್ತೆ, ಗಂಡು ಲೆಂತ್ ಚೆನ್ನಾಗಿರುತ್ತೆ, ಹೆಣ್ಣು ಮೀಡಿಯಂ ಲೆಂತ್ ಹಾಕಿರೋದು. ಎರಡಕ್ಕಿನೂ ಎಸ್ ಟೈಪ್ ಕತ್ತಲ್ಲಿ ಶೇಪಲ್ಲಿ ಕತ್ತನ ಇಟ್ಕೊಳತ್ತೆ, ನೋಡ್ಬೋದು. ಇಲ್ಲಿ ತುಂಬ ಒಳ್ಳೆ ಜಾತಿಯಲ್ಲಿ ಮಾಡಿಸಿರೋ ಅಕ್ಕಿಗಳು, ಪಟ್ಟಗಳು ಅಷ್ಟೇ, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. 5,000 ರೂಪಾಯಿಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಕೊಟ್ಬಿಡ್ತೀನಿ. ಫ್ರೆಂಡ್ಸ್, ಇವಾಗೇನು ಗೇರ್ವ ಗಂಟು ತೋರಿಸ್ದೆ, ಚಡಿಬಲ ಇಲ್ಲಿ ನೋಡ್ಬೋದು. ಇಲ್ಲಿ ಸಿಂಗಲ್ ಟೇಲ್, ಚುಪ್ತಿರಿ ಉದ್ದಾತಿರಿ, ಎರಡು ಸೈಡ್ ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ. ಲೆಂತ್ ವೈಸ್ ನೋಡ್ಬೋದು, ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಒಡಕ್ಲಿರುತ್ತೆ ಕಣ್ಣಲ್ಲಿ, ನೋಡ್ಬೋದು. ಇಲ್ಲಿ ಆ ಒಡಕ್ಲೆಲ್ಲ ಮುಳುಸಿಡೋದಿರುತ್ತೆ, ಒಂದು ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು. ಶೋಪ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಜೊತೆ ಇದು. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಬ್ಲೂ ಶೇಡ್ ಇರುತ್ತೆ, ತುಂಬ ಹರಡ್ಕೊಂಡಿರುತ್ತೆ. ಆ ಕ್ರ್ಯಾಕ್ಸ್ ಒಡಕ್ಲೆಲ್ಲ ಸಿಕ್ಕಾಪಡೆ ಜಾಸ್ತಿ ಇದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕ್ ಪಕ್ಕದಲ್ಲಿ ನೋಡಿ ಒಂದು ಗ್ರೇ ಕಲರು, ಒಂದು ಬಾರ್ಡರ್ ಥರ ಇರೋದು, ಅದೂ ಕಪ್ಪು ಜಾಸ್ತಿ ಇದೆ. ಇದು ಗೇರ್ವಾಲಿ ಒಂದು ಟಾಪ್ ಕ್ಲಾಸು ಜಾತಿ ಮಾಡ್ಕೊಳ್ಳೋ ಕಣ್ಣು, ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು. ರಿಂಗ್ ನಂಬರ್ ಇವಾಗೇನು ಜಸ್ಟ್ ಹೆಣ್ಣು ತೋರಿಸ್ತೆ, ಬಾಲಾಶೆ ಸಿಂಗಲ್ ಟೇಲ್ ಬರುತ್ತೆ, ಶುಪ್ತಿರಿ ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ಎರಡು ಸೈಡು ಎರಡು ಅಕ್ಕಿಗೂ ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು ಗಂಡು ಉದ್ದ ಜಾಸ್ತಿ ಇರೋದಕ್ಕೆ ಹೆಣ್ಣು ಉದ್ದ ಕಮ್ಮಿ ಹಾಕಿರೋದು, ಅಗ್ಲ ಎದೆ ಬರುತ್ತೆ. ಎರಡಕ್ಕಿದು ಅಗ್ಲ ಎದೆ, ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಪುತ್ಲಿನ ಅಂತೂ ಸಿಕ್ಕಾಪಟ್ಟೆ ಎಳೆದು ಬಿಡ್ತಾ ಇರತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಲೈಟಾಗಿ ಬಾದಾಮಿ ಶೇಡ್ ಕಣ್ಣು, ಪಿಂಕಿಶ್ ಅನಾರಿ ಏನು ಕಾಣಿಸ್ತಾ ಇದೆ ಅದೆಲ್ಲ ವಯಸ್ಸಾಗ್ತಾರಂಗೇ ಕಪ್ಪಾಗತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಗಂಡು ಬಂದ್ಬಿಟ್ಟು ಟೋಟಲಾಗಿ ಒಂದು ಬ್ರೀಡರೈಷನ್, ಜಾತಿ ಮಾಡ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ ಆ ಟೈಪ್ ಕಣ್ಣು. ಹೆಣ್ಣು ಬಂದ್ಬಿಟ್ಟು ಒಂದು ಒಳ್ಳೆ ಹರಿಸ್ಕೊಳ್ಳೋ ಕಣ್ಣು, ಫ್ಲೈಯರೈಷನ್ ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ಪರ್ಫಾರ್ಮೆನ್ಸು, ಪಟ್ಟ ರಿಸಲ್ಟು ಅಷ್ಟೇ. ಹೊಸ ಶೋಕ್ದಾರ್ಗಳನ್ನು ಈಸಿಯಾಗಿ ಬಿಡ್ಕೊಂಬರ್ಬೋದು. ಅಗ್ಲ ಕಣ್ಣಿಂದ ಅಕ್ಕಿ, ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ವಯಸ್ಸಾಗ್ತಾರಂಗೇ ಈ ಕಣ್ಣು ತುಂಬ ಡಿಫ್ರೆನ್ಸ್ ಬರುತ್ತೆ. ರಿಂಗ್ ನಂಬರ್ 89, ಎರಡು ರಿಂಗ್ ಹಾಕಿರ್ತೀವಿ, ಇಲ್ಲಿ ನೋಡ್ಬೋದು ಎರಡು ರಿಂಗ್ ಇರುತ್ತೆ. ರಿಂಗ್ ನಂಬರ್ 89 ತಾಮ್ರದಲ್ಲಿ. ಈ ಜೊತೆನ ನಾವು ಒಂದು 3 ವರ್ಷದಿಂದ ಹಿಂಗೆ ಮೇಂಟೈನ್ ಮಾಡಿದ್ದೀವಿ. ಬಾಜಿ ಬಂದ್ಬಿಟ್ಟು ಒಂದೊಂದು ಪಟ್ಟ 1-2 ಮಾಡುತ್ತೆ, ಒಂದೊಂದು ಪಟ್ಟಗಳು 3-4 ಮಾಡುತ್ತೆ. ಪಲ್ಲ ಅನ್ನೋದು ಒಂದು 30 ನಿಮಿಷ, ಒಂದೊಂದು 20 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಬಿಸಿಲು ಗಾಳಿ ಎರಡಕ್ಕೂ ಆಡುತ್ತೆ ಅಕ್ಕಿ ಇದು, ಯಾಕಂದರೆ ತುಂಬ ಬಿಸಿಲಿದ್ದಾಗಲೂ ಆಡುತ್ತೆ, ತುಂಬ ಗಾಳಿ ಇದ್ದಾಗ್ಲೂ ಅಕ್ಕಿ ನುಗ್ಗಿ ಬರುತ್ತೆ. ಪಟ್ಟಗಳು ಇದರಲ್ಲಿ ಏನಂದರೆ ಒಂದು 7-8 ಕಲ್ಲಿ ಅಷ್ಟಲ್ಲೆಲ್ಲ ಟೈಮಿಂಗ್ ನಿಮಗೊಂದು 5 ಗಂಟೆಯಿಂದ 6 ಗಂಟೆ ಬಂದ್ಬಿಡುತ್ತೆ. ಮತ್ತು ಈ ಲೈನಲ್ಲಿ ನಾವು ಜಾಸ್ತಿ ಲಾಂಗ್ ಟೈಮ್ ಮಾಡಿಲ್ಲ ಅಕ್ಕಿಗಳು, ಒಂದು 8 ಗಂಟೆ ಮ್ಯಾಕ್ಸಿಮಮ್ಮು. ಮಿನಿಮಮ್ ಟೈಮ್ ನೀವು ಒಂದು 5 ಗಂಟೆ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ಟೈಮು 8 ಗಂಟೆ ಇಟ್ಕೊಳ್ಳಿ. ತುಂಬ ಲಾಂಗ್ ಟೈಮ್ ಮಾಡಿಲ್ಲ,
ಬೇಗ ಟೈಮ್ ಬರುತ್ತೆ, ಒಂದು 15-20 ದಿನದೆಲ್ಲ ಹಕ್ಕಿಗಳು ಟೈಮ್ ಬಂದ್ಬಿಡತ್ತೆ. ನೀವು ಓಡಿಸ್ಕೊಂಬರ್ತಾ ಇರಂಗೇ ಎರಡು ಉಡಾನ್ ಸೆಟ್ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಉಡಾನ್ ಸೆಟ್ ಮಾಡ್ಕೊಂಬಂದರೆ ಒಂದು 15 ದಿನದಲ್ಲೆಲ್ಲ ಟೈಮ್ ಬಂದ್ಬಿಡತ್ತೆ. ಒಂದು ಒಳ್ಳೆ ಬಂದ ಜೊತೆ ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನ ಕೇಳ್ತಾ ಇದ್ರು ತಾಮ್ರಲ್ಲಿ ಒಂದು ಒಳ್ಳೆ ಜೊತೆ ಕೊಡಿ ಅಂತ, ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 600 ರೂಪಾಯಿ ಕೊಟ್ಬಿಡ್ತೀನಿ. ಗಂಡು ನೋಡ್ಬೋದು ಲೆಂತು, ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಅಗ್ಲ ಎದೇ ಇರುತ್ತೆ ಎರಡಕ್ಕಿನೂ, ಗಂಡು ಉದ್ದ ಇರುತ್ತೆ, ಹೆಣ್ಣು ಉದ್ದ ಇರುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಹಕ್ಕಿ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಇವಾಗ ಏನು ಜಸ್ಟ್ ತಾಮ್ರ ಲೆಂತ್ ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಶುಪ್ ತಿರಿ, ಉದ್ದ ತಿರಿ, ನೀವು ನೋಡ್ಬೋದು ಇಲ್ಲಿ ತಿರಿಗಳನ್ನ. ಎರಡು ಸೈಡ್ ತಿರಿ ಹೊಡೆದಿದ್ದೀವಿ, ಬ್ರೀಡಿಂಗ್ ಪರ್ಪಸ್ ಇಟ್ಟಿರೋ ಅಕ್ಕಿ ಇದು. ಲೆಂತ್ ನೋಡ್ಬೋದು, ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟೋಟಲ್ ಅದೊಂದು ಫ್ಲೈಯರ್ ರೇಷನ್ ಅಂತ ಏನು ಹೇಳ್ತೀವಿ, ಆ ಟೈಪಲ್ಲಿ ಕಣ್ಣು ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಬೋದು. ತುಂಬ ಮಾಡ್ತಾರತ್ತೆ, ಪುತ್ಲಿನ ಎಳೆದು ಬಿಡೋದು ಅಷ್ಟೇ, ತುಂಬ ಮಾಡ್ತಾರತ್ತೆ. ಒಂದು ಆಡಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ, ಆ ಟೈಪಲ್ಲಿ ಹೆಣ್ಣಿಂದ ಕಣ್ಣು. ಔಟ್ರಿಂಗ್ ನೋಡ್ಬೋದು, ಬ್ಲ್ಯಾಕು ಡಾರ್ಕ್ ಆಗಿದೆ. ಇದಿನ್ನ ಕಣ್ಣು ತುಂಬ ಚೇಂಜಸ್ ಬರುತ್ತೆ, ಅದು ವಯಸ್ಸಾಗ್ತಾರಂಗೆ ಕ್ವಾಲಿಟೀಸ್ ಇನ್ನ ತುಂಬ ಚೇಂಜ್ ಆಗುತ್ತೆ. ಅಗ್ಲ ಕಣ್ಣಿಂದು ತಾಮ್ರ ಹೆಣ್ಣು, ರಿಂಗ್ ನಂಬರ್ 1661. ಇವಾಗ ಜಸ್ಟ್ ತಾಮ್ರಲ್ಲಿ ಹೆಣ್ಣು ಗಂಡು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಮತ್ತೆ ಹಿಂಗೆ ಮಚ್ಚೆಗಳು ಒಂದೊಂದ್ಸತಿ ಬರುತ್ತೆ, ಒಂದೊಂದ್ಸತಿ ಫುಲ್ ಮೈ ಮೇಲಿರುತ್ತೆ, ಒಂದೊಂದ್ಸತಿ ಮಚ್ಚೆಗಳು ಫುಲ್ ಕಮ್ಮಿ ಆಗುತ್ತೆ. ಕುರ್ಜಾಗಿ ಹೊಸ ಪುಕ್ಕ ಬಂದಾಗೆಲ್ಲ ಚೇಂಜಸ್ ಬರುತ್ತೆ. ಶುಪ್ತಿರಿ, ಉದ್ದಾತಿರಿ, ಇಲ್ಲಿ ನೋಡ್ಬೋದು. ಇಲ್ಲಿ ಇದಕ್ಕೂ ಎರಡು ಸೈಡ್ ತಿರಿ ಹೊಡೆದಿದ್ದೀವಿ. ಲೆಂತ್ ಗಂಡು ಬಂದ್ಬಿಟ್ಟು ಹೆಣ್ಣಕ್ಕಿಂತ ಸ್ವಲ್ಪ ಉದ್ದ ಇರುತ್ತೆ, ಆದರೆ ಗಂಡು ಹೆಣ್ಣು ಎರಡೂ ಉದ್ದ ಇದೆ. ಅಗ್ಲ ಇದೆ, ಫುಂಡ್ ತಲೆ, ಮೀಡಿಯಂ ಸೈಜ್ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಹೆಣ್ಣು ಒಂದು ಒಳ್ಳೆ ಫ್ಲೈಯರೈಷನ್ ಹಾಕಿರೋದು, ಗಂಡು ಬ್ರೀಡರ್ ಪ್ಲಸ್ ಫ್ಲೈಯರೈಷನ್ ಹಾಕಿರೋದು. ಹಿಂಗೆ ಮ್ಯಾಚ್ ಮಾಡಿದ್ದೀವಿ, ಪಟ್ಟ ರಿಸಲ್ಟ್ ಅಷ್ಟೇ, ತುಂಬ ಚೆನ್ನಾಗಿದೆ. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಅಗ್ಲ ಇದೆ, ಔಟ್ರಿಂಗ್ ಬ್ಲ್ಯಾಕು, ಗಂಡು ಹೆಣ್ಣು ಎರಡಕ್ಕೂ ಅಗ್ಲ ಇದೆ. ಲೈಟಾಗಿ ಏನು ಅನಾರಿದಲ್ಲಿ ಇವಾಗ ಗಂಡಲ್ಲಿ ಕಾಣಿಸ್ತಾ ಇದೆ. ಇದು ವಯಸ್ಸಾಗ್ತಾನೆ ಸಿಕ್ಕಾಪಟ್ಟೆ ಕಪ್ಪುಗೆ ಒಡಕ್ಲು ಥರ ಟರ್ನ್ ಆಗ್ಬಿಡುತ್ತೆ. ಅನಾರಿ ಏನು ಒಡಕ್ಲಾಗತ್ತೆ ಅದು ಹೇಳ್ತಾರೆ, ನಾನು ಹಂಗೆ ಫುಲ್ ಟರ್ನ್ ಆಗುತ್ತೆ. ಎಕ್ಸ್ಟ್ರೀಮ್ ಆಗಿರುತ್ತೆ ಅಕ್ಕಿ, ಆವಾಗ ದೊಡ್ಡ ಅಕ್ಕಿ ಆದಾಗ ತುಂಬ, ಒಂದು 4-5 ವರ್ಷ ಆದಮೇಲೆ ತುಂಬ ಚೇಂಜಸ್ ಬರುತ್ತೆ. ಆವಾಗ ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಮಾಡ್ತಾನಿರುತ್ತೆ ತಾಮ್ರಲಲ್ಲಿ ಗಂಡು. ರಿಂಗ್ ನಂಬರ್ 1629. ಫ್ರೆಂಡ್ಸ್, ಒಂದು ಒಳ್ಳೆ ಬಂದ ಜೊತೆ ರೋಷನ್ ಗಂಡು, ಸಬ್ಜಾಲ್ ಹೆಣ್ಣು. ಏನಂದರೆ ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿರ್ತಾರೆ, 500 ರೂಪಾಯಿ ಜೊತೆ ಲೆಕ್ಕದಲ್ಲಿ ಒಂದು ಒಳ್ಳೆ ಸಬ್ಜಾ ಮತ್ತು ರೋಷನ್ಗಳು ಇಂಥ ಬಣ್ಣಲ್ಲಿ ಕೊಡಿ ಅಂತ. ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಈ ಜೊತೆನ ಇವತ್ತೇನು ವಿಡಿಯೋ ಹಾಕಿದ್ದೀನಿ, ಇದನ್ನ 500 ರೂಪಾಯಿ ಕೊಟ್ಬಿಡ್ತೀನಿ. ರೋಷನ್ ಗಂಡು, ಸಬ್ಜಾ ಹೆಣ್ಣು, ಎರಡಕ್ಕಿಗೂ ಮೂರನೇ ಪಟ್ಟಿ ಇರುತ್ತೆ. ಇದರಲ್ಲಿ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಬಾಜಿ ಒಂದೊಂದು ಪಟ್ಟಗಳು 4-5, ಒಂದೊಂದು 8-10 ಮೇಲ್ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು 30-35 ಹಿಂಗೆ ಹೋಗುತ್ತೆ. ಮತ್ತು ಬಿಸಿಲಿದ್ದಂಗೆ ಅಕ್ಕಿ ಆಟ ತುಂಬ ಒಳ್ಳೆ ಆಟ ಇರುತ್ತೆ, 3/4 ಕೈ ಅಕ್ಕಿ ಆಗುತ್ತೆ. ಆಡಿರೋ ಟೈಮ್ ಬಂದ್ಬಿಟ್ಟು ಇದರಲ್ಲಿ ಪಟ್ಟಗಳು ನೀವು ಒಂದು 8 ಕಲ್ಲಿ ಪಟ್ಟನೂ ನೀವು ಒಂದು 6 ಗಂಟೆ ತನಕ ಬಿಡ್ಕೊಬೋದು. ಮಿನಿಮಮ್ ಟೈಮ್ 6 ಗಂಟೆ ಇಟ್ಕೊಳ್ಳಿ, ಇದರಲ್ಲಿ ಇನ್ನೂ ಟೈಮ್ ಜಾಸ್ತಿ ಆಡಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 500 ರೂಪಾಯಿ ಕೊಟ್ಬಿಡ್ತೀನಿ. ಯಾರಿಗೆ ಬೇಕಂದ್ರೂ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ಮಾಡಿ ಹಕ್ಕಿ ಇದೆಯಲ್ವ ಅಂತ ಕೇಳ್ಕೊಂಡು ಆಮೇಲೆ ನೀವು ಪರ್ಚೇಸ್ ಮಾಡ್ಕೊಬೋದು. ಹಕ್ಕಿ ಕಂಡೀಷನ್ನು, ಕ್ವಾಲಿಟಿ ಇವೆಲ್ಲ ನೋಡ್ಕೊಳ್ಳಿ. ಸಬ್ಜಾ ಅಲ್ಲಿ ಹೆಣ್ಣು, ರೋಷನಲ್ಲಿ ಗಂಡು, ಎರಡಕ್ಕಿಗೂ ಮೂರನೇ ಪಟ್ಟಿ ಇರುತ್ತೆ, ಅದು ಡೀಟೇಲಾಗಿ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಏನು ಸಬ್ಜಾ ಅಲ್ಲಿ ಹೆಣ್ಣು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ. ಶುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ನೋಡ್ಬೋದು, ಒಳ್ಳೆ ವೈಬ್ರೇಷನ್ ಮಾಡುತ್ತೆ, ಇದು ನೋಡ್ಬೋದು. ಇಲ್ಲಿ ಎರಡು ಸೈಡು ತಿರಿ ಹೊಡೆದಿದ್ದೀವಿ, ವೈಬ್ರೇಷನ್ ಇದರಲ್ಲಿ ಹೆಣ್ಣಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮೂರನೇ ಪಟ್ಟಿನೂ ನೋಡ್ಬೋದು, ಮೂರನೇ ಪಟ್ಟಿ ಎದ್ದು ಕಾಣುತ್ತೆ. ಎರಡು ಸೈಡು ನೋಡ್ಬೋದು, ಎರಡು ಸೈಡು ಎದ್ದು ಕಾಣುತ್ತೆ.
ಲೆಂತ್ ವೈಸ್ ನೋಡ್ಕೊಳ್ಳಿ, ಹೆಣ್ಣಕ್ಕಿ ಇದು ಉದ್ದ ಇರುತ್ತೆ, ಅಗ್ಲ ಎದೆ ಇರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗೇನು ಸಬ್ಜಾಲಿ ಹೆಣ್ಣು ತೋರಿಸ್ದೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿನ ಅದು ಎಳೆದಿ ಬಿಡೋದು, ವೈಬ್ರೇಷನ್ನು, ರೊಟೇಷನ್ನು ಇವೆಲ್ಲ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಆ ಕಾರ್ಬನ್ ಶೀಟ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಅಗ್ಲ ಕಣ್ಣಿಂದ ಹೆಣ್ಣಿದು. ಒಂದು ಒಳ್ಳೆ ಬ್ರೀಡರು ಪ್ಲಸ್ ಫ್ಲೈಯರೈಷನ್, ಒಂದು ಜಾತಿ ಮಾಡ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ, ಅದು ಪ್ಲಸ್ ಆಡಿಸ್ಕೊಳ್ಳೋ ಕಣ್ಣು. ಈ ಟೈಪಲ್ಲಿ ಈ ಹೆಣ್ಣಿಂದ ಕಣ್ಣಿದೆ. ಕ್ವಾಲಿಟೀಸ್ ತುಂಬ ಎಕ್ಸ್ಟ್ರೀಮ್ ಆಗಿರುತ್ತೆ, ಇಲ್ಲಿ ನೋಡ್ಬೋದು ನೀವು. ರಿಂಗ್ ನಂಬರ್ 1607. ಫ್ರೆಂಡ್ಸ್, ಇವಾಗೇನು ಜಸ್ಟು ರೋಷನ್ ಅವ್ರು ಗಂಟು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೆಲ್ ಬರುತ್ತೆ, ಚೂಪ್ ತಿರಿ ಉದ್ದ ತಿರಿ ಬರುತ್ತೆ, ವೈಬ್ರೇಷನ್ ಇದರಲ್ಲಿ ಮೀಡಿಯಂ ಇರುತ್ತೆ. ಹೆಣ್ಣಲ್ಲಿ ವೈಬ್ರೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಗಂಡಲ್ಲಿ ಮೀಡಿಯಂ ಇರುತ್ತೆ. ಮೂರನೇ ಪಟ್ಟಿ ಅನ್ನೋದು ಇದಕ್ಕೂ ಇದೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ, ಲಾಲ್ ಕಟ್ಟು ಲೈಟ್ ಆಗಿರುತ್ತೆ. ಈ ಸೈಡು ನೋಡ್ಬೋದು ಮೂರನೇ ಪಟ್ಟಿ ಇದಕ್ಕೂ ಬರುತ್ತೆ. ಹಕ್ಕಿ ನೋಡ್ಬೋದು ಇಲ್ಲಿ ಚಡಿ ಆಗಿರುತ್ತೆ, ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೌಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಟಾಪ್ ಕ್ಲಾಸ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೀಟ್ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಹಿಂಗೆ ಮಾಡ್ತಾ ಇರತ್ತೆ, ಮತ್ತು ಕ್ರ್ಯಾಕ್ಸ್ ಅನ್ನೋದು ಏನಿವಾಗ ಕಣ್ಣಲ್ಲಿ ನಿಮಗೆ ಎದ್ದು ಕಾಣ್ತಾ ಇದೆ, ಅದಿನ್ನೂ ವಯಸ್ಸಾಗ್ತಿರಂಗೇ ಒಡಕಲ್ಗೆ ಟರ್ನ್ ಆಗುತ್ತೆ. ಒಂದು ಒಳ್ಳೆ ಫ್ಲೈಯರು ಪ್ಲಸ್ ಬ್ರೀಡರೇಷನು ಈ ಟೈಪಲ್ಲಿ ಗಂಡಿನ ಕಣ್ಣು, ಈ ಜೊತೆಗೇ ಪಟ್ಟ ಪರ್ಫಾರ್ಮೆನ್ಸು, ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ರಿಂಗ್ ನಂಬರ್ 1609. ಫ್ರೆಂಡ್ಸ್, ತುಂಬ ಜನಕ್ಕೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5-8 ದಿನದೊಳಗಡೆ ಹಕ್ಕಿಗಳು ರೆಡಿಯಾಗತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿಯಾಗತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ.